ರಾಜ್ಯದಲ್ಲಿ ಮತ್ತೊಮ್ಮೆ ಅಮಿತ್ ಶಾ ದಂಡಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಹಳೆ ಮೈಸೂರು ಬಳಿಕ ಕಿತ್ತೂರು ಕರ್ನಾಟಕದಲ್ಲಿ ಸವಾರಿ ಆರಂಭ ಆಗಿದೆ. ಈಗ ತಾನೇ ಹೋಟೆಲ್ನಿಂದ ಅಮಿತ್ ಶಾ ಅವರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿಂದ ವಿವಿ ಕಾಲೇಜು ಅಮೃತ ಮಹೋತ್ಸವದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ಇಂಡೋರ್ ಸ್ಟೇಡಿಯಂ ನ ಉದ್ಘಾಟನೆ ಏನಾಗ್ತಾ ಇದೆ ಆ ಸ್ಥಳದಲ್ಲಿ ಅಮಿತ್ ಶಾ ಅವರು ಇದಾರೆ. ಈಗ ಉದ್ಘಾಟನೆ ಕಾರ್ಯ ಮುಗಿದಿದೆ ಕಾರ್ಯಕ್ರಮ. ಅಲ್ಲಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇವತ್ತು ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಹ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ. ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆಯನ್ನ ಮಾಡಿದ್ದಾರೆ ಅಮಿತ್ ಶಾ. ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲಿ ಬಿಗಿ ಬಂದೋಬಸ್ತನ್ನ ಸಹ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಅಲ್ಲಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ. ಇವತ್ತು ಅಮಿತ್ ಶಾ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ವಿವಿ ಕಾಲೇಜು ಅಮೃತ ಮಹೋತ್ಸವದಲ್ಲಿ ಸಹ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ. ಧಾರವಾಡದಲ್ಲಿನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಶಂಕುಸ್ಥಾಪನೆಯನ್ನ ಸಹ ಮಾಡಲಿದ್ದಾರೆ ಅಮಿತ್ ಶಾ ಅವರು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆ ನಂತರ ಅಮಿತ್ ಶಾ ಅವರು ಹೊರಟಿದ್ದಾರೆ. ವಿವಿಬಿ ಆವರಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಅಮಿತ್ ಶಾ ಅವರು ಅಲ್ಲಿಂದ ತೆರಳಿದ್ದಾರೆ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈಗ ಹುಬ್ಬಳ್ಳಿಯಲ್ಲಿದ್ದಾರೆ ಅಮಿತ್ ಶಾ ಅವರು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಈಗ ತಾನೇ ಒಳಾಂಗಣ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ. ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಾ. ಈಗ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಅಮಿತ್ ಶಾ ಅವರು. ಇಲ್ಲಿಂದ ನೇರವಾಗಿ ಬಿವಿಬಿ ಕಾಲೇಜಿನ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ. 25 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿವಿಬಿ ಕಾಲೇಜಿನಲ್ಲಿ ಇವತ್ತು ಅಮೃತ ಮಹೋತ್ಸವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ. ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆ ನಂತರ ಇಲ್ಲಿಂದ ಹೊರಟಿದ್ದಾರೆ. ಈಗ ನಂತರ ಬಿವಿಬಿ ಕಾಲೇಜ್ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಈಗ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆ ಮುಗಿತು, ಮುಂದಿನ ಕಾರ್ಯಕ್ರಮ ಎಷ್ಟೊತ್ತಿಗೆ ಬಿವಿಬಿ ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗಿ ತಲುಪುವ ಸಾಧ್ಯತೆ ಇದೆ ಅಮಿತ್ ಶಾ ಅವರು? ಪ್ರಗತಿ ಏನಂತ ಹೇಳಿದ್ರೆ, ಬಿವಿಬಿ ಕ್ಯಾಂಪಸ್ ನಲ್ಲೇ ಒಳಾಂಗಣ ಕ್ರೀಡಾಂಗಣವನ್ನ ಇವತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಹೈಟೆಕ್ ಆದಂತ ಕ್ರೀಡಾಂಗಣವನ್ನ ಇಲ್ಲಿ ನಿರ್ಮಿಸಲಾಗಿತ್ತು, ಅದರ ಉದ್ಘಾಟನೆ ಆಗಿದೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಅಮಿತ್ ಶಾ ಅವರು ಮುಖ್ಯ ಅಂದ್ರೆ ಅಮೃತ ಮಹೋತ್ಸವದ ಒಂದು ಮುಖ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಇಲ್ಲಿಂದ ಕಾರ್ಯಕ್ರಮದಿಂದ ನೇರವಾಗಿ ವೇದಿಕೆಗೆ ತೆರಳಿರುವಂತದ್ದು, ಇಲ್ಲಿ ಅರ್ಧ ಗಂಟೆಗಳ ಕಾರ್ಯಕ್ರಮ ಇದೆ. ಇಲ್ಲಿಂದ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ನಂತರ ಅಮಿತ್ ಶಾ ಅವರು ಇಲ್ಲೇ ಬಿವಿಬಿ ಕ್ಯಾಂಪಸ್ ನಲ್ಲಿರುವಂತಹ ಜಿಮ್ಖಾನ ಮೈದಾನದಲ್ಲಿ ಸಿದ್ಧಪಡಿಸಿರುವಂತಹ ಹೆಲಿಕಾಪ್ಟರ್ ನಿಂದ ನೇರವಾಗಿ ಧಾರವಾಡಕ್ಕೆ ತೆರಳುತ್ತಾರೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ವಿಧಿ ವಿಜ್ಞಾನ ಕ್ಯಾಂಪಸ್ ಅನ್ನು ಸಿದ್ಧವಾಗ್ತಾ ಇದೆ. ಅದಕ್ಕೆ ಶಂಕುಸ್ಥಾಪನೆಯನ್ನ ಅಮಿತ್ ಶಾ ಅವರು ನೆರವೇರಿಸ್ತಾರೆ. ಅಲ್ಲಿಂದ ಆ ಕಾರ್ಯಕ್ರಮ ಮುಗಿದ ಬಳಿಕ ಮಧ್ಯಾಹ್ನ 1:30ಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಕುಂದಗೋಳ ಪಟ್ಟಣಕ್ಕೆ ಬರ್ತಾರೆ. ಕುಂದಗೋಳ ಪಟ್ಟಣದಲ್ಲೂ ಕೂಡ ಚಂಬಲಿಂಗೇಶ್ವರ ದೇವಸ್ಥಾನ, ಬಸವಣ್ಣನ ದೇವಸ್ಥಾನವನ್ನು ಇದಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಕುಂದಗೋಳ ಪಟ್ಟಣದಲ್ಲಿ ಸರಿಸುಮಾರು 40 ನಿಮಿಷಗಳ ಕಾಲ ಒಂದು ರೋಡ್ ಶೋ ನಡೆಯುತ್ತೆ. 1.5 ಕಿಲೋಮೀಟರ್ ಉದ್ದದ ರೋಡ್ ಶೋ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈಗಾಗಲೇ ಅವರ ರೋಡ್ ಶೋನನ್ನ ನೋಡ್ಲಿಕ್ಕೆ ಆಗಮಿಸಿದ್ದಾರೆ. ಕುಂದಗೋಳ ಪಟ್ಟಣದಲ್ಲಿ ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಮನೆ ಮಾಡಿದೆ. ಆ ಒಂದು ರೋಡ್ ಶೋ ಬಳಿಕ ಅಮಿತ್ ಶಾ ಅವರು ನೇರವಾಗಿ ಮಧ್ಯಾಹ್ನ ಕುಂದಗೋಳದಿಂದ
ಬೆಳಗಾವಿಯ ಎಂಕೆ ಹುಬ್ಬಳ್ಳಿಗೆ ತೆರಳುತ್ತಾರೆ. ಎಂಕೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಆ ಸಮಾವೇಶದಲ್ಲಿ ಪಾಲ್ಗೊಂಡು ನಂತರ ಅಲ್ಲಿಂದ ಸಂಜೆ ಬೆಳಗಾವಿಗೆ ಹೋಗ್ತಾರೆ. ಬೆಳಗಾವಿ ಪಟ್ಟಣದಲ್ಲಿ ಬಿಜೆಪಿ ಪದಾಧಿಕಾರಿಗಳು ಬೇರೆ ಬೇರೆ ಪ್ರಮುಖರ ಜೊತೆ ಒಂದಿಷ್ಟು ಸಭೆಗಳನ್ನು ನಡೆಸ್ತಾರೆ. ಅದಾದ ಬಳಿಕ ರಾತ್ರಿ ಇದೇ ದಿನ ದೆಹಲಿಗೆ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಈಗಾಗಲೇ ಅಮಿತ್ ಶಾ ಕಾರ್ಯಕ್ರಮ ಅಧಿಕೃತವಾಗಿ ದೆಹಲಿಯ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆಯಿಂದ ಆರಂಭಗೊಂಡಿದೆ. ಇನ್ನು ಪ್ರತಿಯೊಂದು ನಿಮಿಷ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ದಿನವಿಡೀ ಇವತ್ತು ಅಮಿತ್ ಶಾ ಅವರು ಉತ್ತರ ಕರ್ನಾಟಕದ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕುಂದಗೋಳ ಬೆಳಗಾವಿ ಎಂಕೆ ಹುಬ್ಬಳ್ಳಿಗೆ ಸರಣಿ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಪ್ರಗತಿ, ಇನ್ನು ಅಮೃತ ಮಹೋತ್ಸವವನ್ನ ಉದ್ದೇಶಿಸಿ ಎಷ್ಟೊತ್ತಿಗೆ ಮಾತಾಡೋ ಸಾಧ್ಯತೆ ಇದೆ ಗುರುರಾಜ್? ಪ್ರಗತಿ, ಇನ್ನೇನು ಕೆಲವೇ ನಿಮಿಷಗಳಿಗಾಗಲೇ ಅಮಿತ್ ಶಾ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು, ಅಮೃತ ಮಹೋತ್ಸವದ ಮುಖ್ಯ ವೇದಿಕೆ ಕಾರ್ಯಕ್ರಮಕ್ಕೆ ಈಗಾಗಲೇ ಅಮಿತ್ ಶಾ ಆಗಮಿಸಿರುವಂತದ್ದು. ಆ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಕೆಎಲ್ಇ ಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಬೃಹತ್ ಆದಂತಹ ಒಂದು ವೇದಿಕೆಯನ್ನ ಇಲ್ಲಿ ಹಾಕಲಾಗಿದೆ. ಇಲ್ಲಿ ಅವರು ಅಮಿತ್ ಶಾ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಿವಿಬಿ ಕ್ಯಾಂಪಸ್ ಏನಿದೆ, ಬಿವಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಇದು ಸ್ಥಾಪನೆಯಾಗಿ 75 ವರ್ಷಗಳು ತಂದಿದೆ. ಈಗಿನ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಸುಧಾಮೂರ್ತಿ ಅಂತ ಘಟಾನುಘಟಿಗಳು ಇದೇ ಕ್ಯಾಂಪಸ್ ನ ವಿದ್ಯಾರ್ಥಿಗಳನ್ನುವಂಥದ್ದು. ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂತಹ ಈ ಒಂದು ಕ್ಯಾಂಪಸ್, ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಹಳೆ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲಾ ರಾಜಕಾರಣಿಗಳು, ಇವನ್ ಪ್ರಹ್ಲಾದ್ ಜೋಶಿ ಕೂಡ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಕೂಡ ವ್ಯಾಸಂಗ ಮಾಡಿದಂತವರು. ಹಾಗಾಗಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾಲೇಜಿಗೆ ಆಗಮಿಸಿರುವಂತದ್ದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಎಲ್ಲರೂ ಕೂಡ ಈ ಮುಖ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದಾದ ನಂತರ ಅಮಿತ್ ಶಾ ಅವರ ಭಾಷಣ ಮುಗಿದ ಬಳಿಕ ಇಲ್ಲಿಂದ ನೇರವಾಗಿ ಧಾರವಾಡಕ್ಕೆ ಹೋಗ್ತದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಪ್ರಗತಿ, ಓಕೆ ಗುರುರಾಜ್, ನಿಮ್ ಜೊತೆ ಮಾತನಾಡ್ತೀನಿ. ಈಗ ತಾನೇ ಅಮಿತ್ ಶಾ ಅವರು ಬಿವಿಬಿ ಕಾಲೇಜಿನ ಅಮೃತ ಮಹೋತ್ಸವದ ಕಾರ್ಯಕ್ರಮ ಅಂದ್ರೆ ಸ್ಟೇಜ್ ಮೇಲೆ ಆಗಮಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಅಮಿತ್ ಶಾ ಅವರು ಮಾತನಾಡಲಿದ್ದಾರೆ. ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಅಮಿತ್ ಶಾ ಅವರು ಭಾಗಿಯಾಗಿರುವಂತದ್ದು ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪ್ರಹ್ಲಾದ್ ಜೋಶಿ ಅವರು ಸಹ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಸಹ ವೇದಿಕೆ ಮೇಲೆ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಬಿವಿಬಿ ಕಾಲೇಜಿನ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಮೃತ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿರುವಂತಹ ದೃಶ್ಯಗಳು, ಕಾರ್ಯಕ್ರಮದಲ್ಲಿ ಜೈಕಾರಗಳು ಕೇಳಿ ಬರ್ತಾ ಇದೆ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕೈಂಡ್ಲಿ ಟೇಕ್ ಯುವರ್ ಸೀಟ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಮಾತನಾಡಲಿದ್ದಾರೆ. ಮೈ ಸಭಿ ಸೆ ಅನುರೋಧ ಕರ್ತಾ ಹೂನ್ ಕೃಪ್ಯಾ ಅಪ್ನೆ ಅಪ್ನೆ ಸ್ಥಾನ ಪರ್ ಆಸೀನ್ ರಹೇ. ಧನ್ಯವಾದ. ಎಲ್ಲರೂ ಶಾಂತರಾಗಬೇಕಾಗಿ ವಿನಂತಿ. ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವಿದ್ಯಾದಾನಂ ಸರ್ವದಾನಂ ಪ್ರದಾನಂ, ವಿದ್ಯೆಯನ್ನ ಧಾರೆಯರಿಯುತ್ತಾ ಜ್ಞಾನವನ್ನ ಪಸರಿಸುವ ಬಿವಿ ಭೂಮರೆಡ್ಡಿ ತಾಂತ್ರಿಕ ಹಾಗೂ ಅಭಿಯಾಂತ್ರಿಕ ಮಹಾವಿದ್ಯಾಲಯ ಹುಬ್ಬಳ್ಳಿಯ 75 ವರ್ಷಗಳ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಗೆ ಎಲ್ಲರಿಗೂ ಸ್ವಾಗತ. ಆಜ್ ಕೆ ಇಸ್ ಪಾವನ್ ಅವಸರ್ ಪರ್ ಪಧಾರೆ ಕೇಂದ್ರ ಗೃಹ ಮಂತ್ರಿ ಮಾನನೀಯ ಶ್ರೀ ಅಮಿತ್ ಶಾ ಜಿ ಕಾ ವ ಮಂಚ್ ಪರ್ ಉಪಸ್ಥಿತ ಸಭಿ ವಿಶಿಷ್ಟ ಅತಿಥಿಯೋ ಕಾ ಹಮ್ ಹರಿತ ಹೃದಯ ಸೆ ಸ್ವಾಗತ ಕರ್ತೆ ಹೈ. ನೌ ಇಟ್ಸ್ ಎ ಟೈಮ್ ಬೌಂಡ್ ಟ್ರೆಡಿಷನ್ ಟು ಇನ್ವೋಕ್ ದ ಬ್ಲೆಸಿಂಗ್ಸ್ ಆಫ್ ಆಲ್ಮೈಟಿ ಬಿಫೋರ್ ಎವ್ರಿ ಬೆನೆವೊಲೆಂಟ್ ವೆಂಚರ್, ಅಂಡ್ ಸೋ ಮೇ ಐ ಕಾಲ್ ಅಪಾನ್ ನಿಧಿ ಅಂಡ್ ಟೀಮ್ ಟು ರಿಸೈಟ್ ದ ಇನ್ವೊಕೇಶನ್ ಸಾಂಗ್ ಕಂಪೋಸ್ಡ್ ಬೈ ಶ್ರೀ ನಾಡೋ ಚನ್ವೀರ್ ಕಣ್ವಿಜಿ.
ಏಷ್ಯಾನೆಟ್ ಸುವರ್ಣ ನ್ಯೂಸ್.